ಆತ್ಮೀಯ ವೀಕ್ಷಕರೇ, ನಮ್ಮ ಹಿಂದಿನ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತಂದರೆ, ಅದರಲ್ಲಿ ಒಂದು ವಿಡಿಯೋ ಮಾಡಿದ್ವಿ ನಾವು ನಿಮೆಟೋಡ್ಸ್ಗಳ ಬಗ್ಗೆ. ಅಂದರೆ ರೂಟ್ ನಾಟ್ ನಿಮೆಟೋಡ್ಸ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ವಿ. ಆ ವಿಡಿಯೋದಲ್ಲಿ ನಾವು ತೋರಿಸಿದ್ವಿ ನಿಮಗೆ, ಇಲ್ಲಿ ಸೈಡ್ ಸ್ಕ್ರೀನಲ್ಲೂ ಕೂಡ ಕಾಣಿಸ್ತಾ ಇದೆ, ಅದರಿಂದ ಒಂದು ಚಿತ್ರಣ ತೋರಿಸ್ತಾ ಇದ್ದೀವಿ. ಯಾರ್ಯಾರು ನೋಡಿಲ್ಲೋ ಸ್ವಲ್ಪ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ. ನೋಡಿ, ಈ ರೀತಿ ರೂಟ್ ನಾಟ್ ನಿಮೆಟೋಡ್ಸ್ಗಳು ಮಣ್ಣಿನಲ್ಲಿ ಇರುವಂಥ ಅತ್ಯಂತ ಸೂಕ್ಷ್ಮಾಣು ಸೂಕ್ಷ್ಮಾಣು ಅನ್ನೋದಕ್ಕಿಂತ ಅತ್ಯಂತ ಸೂಕ್ಷ್ಮ ರೋಗಾಣುಗಳಿಂದ ಉತ್ಪತ್ತಿಯಾಗುವಂಥ ಒಂದು ಕಾಯಿಲೆ. ಇದು ತರಕಾರಿ ಗಿಡಗಳಲ್ಲಿ, ಬೇರೆ ಹೂವಿನ ಗಿಡಗಳಲ್ಲಿ ಎಲ್ಲ ತುಂಬ ಸರ್ವೇ ಸಾಮಾನ್ಯವಾಗಿ ಕಾಣಿಸುವಂಥ ಒಂದು ರೋಗ. ಈ ರೋಗಕ್ಕೆ ಕಾರಣ ಏನು ಅಂತೇಳಿ ಆ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳಿದ್ದೀನಿ. ಇಲ್ಲಿ ಸಂಕ್ಷಿಪ್ತವಾಗಿ ಇನ್ನೊಂದ್ಸರಿ ವಿವರಣೆ ಕೊಟ್ಬಿಡ್ತೀನಿ, ಯಾಕೆಂತಂದರೆ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಇವತ್ತೇ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ. ಸೊ ಆ ಒಂದು ಸೂಕ್ಷ್ಮ ರೋಗಾಣು ಜೀವಿಗಳು ಮಣ್ಣಿನಲ್ಲಿ ಉತ್ಪತ್ತಿ ಆಗ್ತವೆ, ಮಣ್ಣಿನಲ್ಲಿರ್ತವೆ, ಮಣ್ಣಿನಿಂದ ಗಿಡದ ಬೇರಿಗೆ ಹೊಕ್ಕು, ಆ ಒಂದು ಗಿಡದ ಬೇರಿನಿಂದ ಆ ಗಿಡದ ಬೇರುಗಳು ತಯಾರಿಸುವಂಥ ಒಂದು ಪೋಷಕ ತತ್ವಗಳನ್ನು, ಪೋಷಕಾಂಶಗಳನ್ನು ಗಿಡಗಳಿಗೆ, ಕಾಂಡಗಳಿಗೆ ಸಪ್ಲೈ ಮಾಡೋದಕ್ಕೆ ಅಂತ ತಯಾರಿಸುವಂಥ ಜೀವಶಕ್ತಿಯನ್ನು ಇವು ಹೀರ್ಕೊಂಡ್ಬಿಟ್ಟು ಇವುಗಳ ಸಂತತಿಯನ್ನು ಆ ಗಿಡದ ಬೇರಿನಲ್ಲಿ, ಗಂಟಿನಲ್ಲಿ ಬೆಳೆಸ್ತಾ ಹೋಗ್ತವೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಗಿಡದ ಬೇರಿನಲ್ಲಿ ಗಂಟುಗಳು ಉತ್ಪತ್ತಿ ಆಗ್ತವೆ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಗಂಟುಗಳು ಉತ್ಪತ್ತಿ ಆಗ್ತವೆ. ಆ ಗಂಟುಗಳು ಆ ರೀತಿ ಉತ್ಪತ್ತಿಯಾದಾಗ ಮುಂದೆ ಅದು ಮತ್ತೆ ಆಹಾರವನ್ನು ತಯಾರಿಸ್ಬಿಟ್ಟು ಗಿಡಗಳ ಎಲೆಗೆ, ಕಾಂಡಗಳಿಗೆ ನೀರು, ಪೋಷಕ ತತ್ವಗಳನ್ನು, ಮಿನರಲ್ಸ್ಗಳನ್ನು, ನ್ಯೂಟ್ರಿಯೆಂಟ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಒದಗಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ ಅನ್ನೋದಕ್ಕಿಂತ ಟೋಟಲಿ ಬ್ಲ್ಯಾಕ್ ಆದಂಗೆ ಆಗುತ್ತೆ. ಈ ರೀತಿ ಗಂಟಾದ ಮೇಲೆ ತಾವು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತಂದರೆ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ವಿಡಿಯೋನು ಕೂಡ ತಾವು ವೀಕ್ಷಣೆ ಮಾಡಿ. ಸೊ ಆ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ಗಿಡಗಳು ಸತ್ತೋಗ್ತವೆ, ಬತ್ತೋಗ್ತವೆ. ಸೊ ಅದಕ್ಕೆ ಒಂದು ನಾವು ಟ್ರೈಕೋಡರ್ಮಾ ಯೂಸ್ ಮಾಡ್ಬೋದು ಅಂಥೇಳಿ ತಿಳಿಸಿದ್ವಿ. ಆ ಟ್ರೈಕೋಡರ್ಮಾ ಯೂಸ್ ಮಾಡಬೇಕು ಅಂತಂದರೆ ಇದಕ್ಕೆ ಒಂದು 2 ಸ್ಪೂನ್ನಷ್ಟು ಟ್ರೈಕೋಡರ್ಮಾನ ನಾವು 20 ಲೀಟರ್ ನೀರಿಗೆ ಬೆರೆಸ್ಕೋಬೇಕಾಗತ್ತೆ. ಅಂದರೆ 10 ಲೀಟರ್ ನೀರಿಗೆ 1 ಸ್ಪೂನ್, ಅಂದರೆ 10 ಗ್ರಾಮ್ನಷ್ಟು ಟ್ರೈಕೋಡರ್ಮಾ ಯೂಸ್ ಮಾಡ್ಕೋಬೇಕಾಗತ್ತೆ. ಈ 10 ಗ್ರಾಮ್ ಟ್ರೈಕೋಡರ್ಮಾನ ನಾವು 10 ಲೀಟರಷ್ಟು ಹೆಚ್ಚಾಗಿ ಉತ್ಪತ್ತಿ ಮಾಡ್ಕೋಬೋದು. ಅದು ಕೂಡ 10 ಲೀಟ್ರ್ ನೀರಿಗೆ 200 ಗ್ರಾಮ್ ಬೆಲ್ಲವನ್ನು ಬೆರೆಸಬೇಕಾಗತ್ತೆ. ಅಲ್ಲಿಗೆ ನಾನು ಈಗ ಇದು 20 ಲೀಟ್ರ್ನ ಒಂದು ಬಕೆಟ್ನಲ್ಲಿ ಹತ್ತತ್ರ 80% ನೀರು ತೊಗೊಂಡಿದ್ದೀನಿ, ಅಂದರೆ 18 ಲೀಟರ್ ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈಗ 20 ಗ್ರಾಮ್ನಷ್ಟು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ, ಎಕ್ಸಾಕ್ಟಾಗಿ ಅಷ್ಟೇ ಗ್ರಾಮ್ ತೂಕ ಮಾಡಿ ತೊಗೋಬೇಕಾಗಿಲ್ಲ, 2 ಸ್ಪೂನ್ನಷ್ಟು ನಾನು ಟ್ರೈಕೋಡರ್ಮಾ ತೊಗೊಂಡಿದ್ದೀನಿ. ಅಲ್ಲಿಗೆ 20 ಗ್ರಾಮ್ನಷ್ಟು ಆಯಿತು, ಪ್ಲಸ್ ಇದು ಒಂದು 350 ಗ್ರಾಮ್ನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಈ ಒಂದು ಐಟಮ್ಗಳನ್ನು ಈ ಒಂದು 18 ಲೀಟ್ರ್ ನೀರಿಗೆ ಈಗ ನಾನು ಬೆರೆಸ್ಕೊಳ್ತೀನಿ. ಅಂದರೆ ಇದೇ ರೀತಿ ಒಂದು ಪ್ರಮಾಣವನ್ನು ತಾವು 1 ಎಕರೆ ಜಮೀನಿತ್ತು ಅಂದರೂ ಕೂಡ ತಾವು ಇದೇ ರೀತಿ ಮಾಡ್ಕೋಬೋದಾಗುತ್ತೆ. 200 ಲೀಟ್ರಷ್ಟು ಒಂದು ನೀರಿನ ಒಂದು ಟ್ರೈಕೋಡರ್ಮಾ ಯೂಸ್ ಮಾಡ್ಕೊಂಬಿಟ್ಟು ತಾವು 1 ಎಕರೆಗೆ ಸಿಂಪಡಣೆ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಬೇರುಗಳಲ್ಲಿ ಉತ್ಪತ್ತಿಯಾಗುವಂಥ ರೋಗಾಂಶಗಳು, ರೋಗಾಣು ಜೀವಿಗಳು ಇದರಲ್ಲಿ ಬೌಂಡ್ ಆಗಿಬಿಡುತ್ತೆ. ಅಂತಂದರೆ ಈಗ ನಿಮಗೆ ಇದೇ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ನಾನು ಅದರ ಒಂದು ರೇಖಾಚಿತ್ರವನ್ನು ತೋರಿಸ್ತೀನಿ, ಹಾಗೆ ವೀಕ್ಷಣೆ ಮಾಡಿ ಕೊನೆವರೆಗೂ. ಸೊ ಬನ್ನಿ, ಈಗ ಟ್ರೈಕೋಡರ್ಮಾ ಬಾಂಡಿಂಗ್ ಯಾವ ರೀತಿ ಮಣ್ಣಿಗೆ ಮತ್ತು ರೂಟಿಗೆ ಆಗುತ್ತೆ ಅನ್ನೋದನ್ನು ಈ ಒಂದು ರೇಖಾಚಿತ್ರದ ಮೂಲಕ ತಿಳ್ಕೊಳ್ಳೋಣ. ಈಗ ಇದು ಒಂದು ಗಿಡ ಅಥವಾ ಸಸ್ಯ ಆಗಿರುತ್ತೆ. ಈ ಸಸ್ಯದ ಬೇರುಗಳು ಈ ರೀತಿ ಮಣ್ಣಿನಲ್ಲಿ ಚೆನ್ನಾಗಿ ಬೆಳ್ಕೊಂಡಿರುತ್ತೆ. ನಾವು ಈ ಒಂದು ಟ್ರೈಕೋಡರ್ಮಾನ
ಟ್ರೈಕೋಡರ್ಮದ ನೀರನ್ನು ಮಣ್ಣಿನ ಮೇಲೆ ಹಾಕಿದಾಗ ಏನಾಗುತ್ತೆ ಅಂತಂದರೆ ಈ ರೀತಿ ಒಂದು ಬ್ಲೂ ಕಲರ್ ಬಾಂಡಿಂಗ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ರೀತಿ ಒಂದು ಬಾಂಡಿಂಗು ಪ್ರತಿಯೊಂದು ಬೇರಿಗೆ ಸುತ್ತುವರಿಯುತ್ತೆ. ಈ ರೀತಿ ಸುತ್ತುವರಿದಾಗ ಏನಾಗುತ್ತೆ ಅಂತಂದರೆ ಇದರಲ್ಲಿರುವಂಥ ಎನ್ಝೈಮ್ಸ್ಗಳು, ಈ ಇದರಲ್ಲಿ ಇರುವಂಥ ಅಂಗಾಂಶಗಳು, ಸೂಕ್ಷ್ಮ ಅಂಗಾಂಶಗಳೇನಾಗುತ್ತೆ, ಈ ಮಣ್ಣಿನಲ್ಲಿರುವಂತಹ ವಿಟಮಿನ್ಸ್ಗಳು, ಮೈಕ್ರೋ ವಿಟಮಿನ್ಸ್ಗಳು ಇದನ್ನು ಎಳ್ಕೊಂಡು ಈ ಗಿಡದ ಬೇರು ಚೆನ್ನಾಗಿ ಅದನ್ನು ಅರಗಿಸಿಕೊಂಡು ಆಹಾರನ ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಸೊ ಇದ್ರ ಜೊತೆಗೆ ಇಲ್ಲಿ ನೋಡಿ ಈ ಒಂದು ಭಾಗದ ಚಿತ್ರವನ್ನು ಇಲ್ಲಿ ನಿಮಗೆ ಯಾವ ರೀತಿ ಬಾಂಡಿಂಗ್ ಆಗಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಒಂದು ಬೇರು ಅಂತಂದರೆ ಈ ಬೇರಿನ ಪ್ರತಿಯೊಂದು ಭಾಗಕ್ಕೂ ಕೂಡ ಈ ಒಂದು ಟ್ರೈಕೋಡರ್ಮಾದ ಬಾಂಡಿಂಗ್ ಆಗಿರುತ್ತೆ. ಸೊ ಇದರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಾಣುಜೀವಿಗಳು ಇರೋದರಿಂದ, ಎನ್ಝೈಮ್ಸ್ಗಳು ಇರೋದರಿಂದ ಇದು ಏನಾಗುತ್ತೆ, ಬೇರಿಗೆ ಬೇಕಾಗುವಂಥ ಪೌಷ್ಟಿಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಳ್ಳೋದಕ್ಕೆ ಬೇಕಾದಂಥ ಸತ್ವಗಳನ್ನು ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಸೊ ಹಾಗಾಗಿಯೇ ಈ ಟ್ರೈಕೋಡರ್ಮಾದ ಒಂದು ಮಿಕ್ಸ್ಚರನ್ನು ತಾವು ರೆಡಿ ಮಾಡಿಬಿಟ್ಟು ತಿಂಗಳಿಗೆ ಒಂದು ಸಲ ಹಾಕ್ತಾ ಇದ್ರಿ ಅಂತಂದರೆ ಮಣ್ಣಿನ ಒಂದು ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದು. ಮತ್ತು ಇದ್ರ ಜೊತೆಗೆ ಈಗ ನಾನು ಹೇಳಿದ ಹಾಗೆ ನೆಮಿಟೋಡ್ಸ್ಗಳು ಅಂದರೆ ಬೇರನ್ನು ಗಂಟು ಮಾಡುವಂತಹ ಅತಿ ಸೂಕ್ಷ್ಮ ರೋಗಾಣುಜೀವಿಗಳು ಈ ರೀತಿ ಇರುತ್ತೆ. ಈ ಒಂದು ಜೀವಿಗಳಿಗೆ ನಾವು ಸೂಕ್ಷ್ಮದರ್ಶನದಲ್ಲಿ ನೋಡಿದಾಗ ಈ ಒಂದು ಬಾಂಡಿಂಗ್ ಈ ರೀತಿ ಆಗಿರುತ್ತೆ, ಟ್ರೈಕೋಡರ್ಮದ ಬಾಂಡಿಂಗ್ ಈ ರೀತಿ ಆಗಿರುತ್ತೆ. ಅಂದರೆ ಇದಕ್ಕೆ ಪೂರ್ತಿ ಕಂಪ್ಲೀಟಾಗಿ ಸುತ್ತುವರೆದು ಬಿಟ್ಟು ಅದು ಮುಂದೆ ಯಾವುದೇ ರೀತಿಯ ಒಂದು ತನ್ನ ಕಾರ್ಯವನ್ನು ಮಾಡೋದಕ್ಕೆ ಆಗಬಾರ್ದು, ಆ ರೀತಿ ನಿಷ್ಕ್ರಿಯತೆಯನ್ನು ಉಂಟು ಮಾಡೋದಕ್ಕೆ ಇದು ಈ ಒಂದು ಟ್ರೈಕೋಡರ್ಮ ಸಹಾಯ ಮಾಡುತ್ತೆ. ಸೊ ಈ ರೀತಿ ಬೇಡದೇ ಇರುವಂಥ ಒಂದು ಅತಿ ಸೂಕ್ಷ್ಮ ರೋಗಾಣು ಜೀವಿಗಳನ್ನು ಇದು ಬಾಂಡಿಂಗ್ ಮಾಡಿಬಿಟ್ಟು ಅದರ ಒಂದು ರೋಗವನ್ನು ಉಂಟು ಮಾಡುವಂಥ ಒಂದು ಪ್ರಾಬಲ್ಯತೆನ ಕಡಿಮೆ ಮಾಡ್ತಾ ಬರುತ್ತೆ. ಸೊ ಹಾಗಾಗಿಯೇ ಈ ಒಂದು ಟ್ರೈಕೋಡರ್ಮನ ನಾವಿಲ್ಲಿ ಯೂಸ್ ಮಾಡಿದ್ವಿ ಅಂತಂದರೆ ತುಂಬ ಚೆನ್ನಾಗಿ ಗಿಡಗಳ ಬೆಳವಣಿಗೆ ಆಗುತ್ತೆ. ಇದ್ರ ಜೊತೆಗೆ ಸೂಡೋಮೊನ ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ. ಈಗ ನಾನು ಈ ಮಿಕ್ಸರನ್ನು ರೆಡಿ ಮಾಡಿರೋದು ನಿಮಗೆ ತೋರಿಸಿದ್ದೀನಿ. ಈ ಒಂದು ಮಿಕ್ಸರನ್ನು ಇಲ್ಲಿ ತೋರಿಸ್ತಾ ಹೋಗ್ತಾ ಇರೋದು, ನೀವು ಈ ರೀತಿ ಒಂದು ಮಿಕ್ಸರನ್ನು ರೆಡಿ ಮಾಡಿಕೊಂಡು ಪ್ರತಿ ತಿಂಗಳಿಗೊಂದ್ಸಲಿ ಹಾಕ್ತಾ ಬಂದ್ರಿ ಅಂತಂದರೆ ಗಿಡಗಳು ತುಂಬ ಅತ್ಯುತ್ತಮವಾಗಿ ಬೆಳೆಯುತ್ತೆ. ಜೊತೆಗೆ ಇದಕ್ಕೆ ರೋಗಗಳು ಕೂಡ ಹೆಚ್ಚಾಗಿ ಯಾವುದು ಕೂಡ ತಗಲೋದಿಲ್ಲ, ಬೇರಿಗಳಿಗಾಗಲಿ ಅದೇ ರೀತಿ ಇದರ ಕಾಂಡಗಳಿಗಾಗಲಿ ಎಲೆಗಳಿಗಾಗಲಿ ಚೆನ್ನಾಗಿ ಉತ್ತಮವಾಗಿ ಬೆಳೆದು ಒಳ್ಳೆ ಆರೋಗ್ಯಕರವಾದಂತಹ ಒಂದು ಫಲಗಳನ್ನು ಕೊಡ್ತವೆ. ಸೊ ಹಾಗಾಗಿ ಈ ಟ್ರೈಕೋಡರ್ಮನ ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ಇವಿಷ್ಟು ವಿಷಯ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಮುಂದಿನ ಟ್ರೈಕೋಡರ್ಮ ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು ನೋಡ್ತಾ ಹೋಗೋಣ. ನಮ್ಮ ಜೊತೆ ಹೀಗೆ ವಿಡಿಯೋನ ನೋಡ್ತಾ ಹೋಗಿ. ಸೊ ಇಲ್ಲಿ ಇದೊಂದು ಎಕ್ಸ್ಪ್ಲೇನ್ ಮಾಡಿ ಮುಗಿಸ್ಬಿಡ್ತೀನಿ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ರೋಗಾಣುಗಳು ಉತ್ಪತ್ತಿ ಮಾಡುವಂಥ ಒಂದು ಕೀಟಗಳು, ಕ್ರಿಮಿಗಳು ಏನಿರ್ತವೆ ಬೇರಿನಲ್ಲಿ ಮಣ್ಣಿನಲ್ಲಿ, ಅದಕ್ಕೆ ಈ ಒಂದು ಈ ಟ್ರೈಕೋಡರ್ಮ ಅನ್ನುವಂಥ ಸೊಲ್ಯೂಷನ್ನು ಸುತ್ತುವರೆದು ಬಿಟ್ಟು ಮತ್ತು ಮುಂದೆ ಹೆಚ್ಚಾಗಿ ಅವುಗಳು ಬೆಳವಣಿಗೆ ಆಗಬಾರ್ದು ಆ ರೀತಿ ಅವಕ್ಕೆ ಬೌಂಡ್ ಆಗ್ತವೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಉತ್ತಮವಾದಂಥ ಒಂದು ಬ್ಯಾಕ್ಟೀರಿಯಾಗಳು ಇದರಲ್ಲಿ ಅತಿ ಹೆಚ್ಚಾಗಿ ಉತ್ಪತ್ತಿಯಾಗಿ ಗಿಡಗಳಿಗೆ ಬೇಕಾಗುವಂಥ ಪೌಷ್ಟಿಕಾಂಶಗಳನ್ನು ಅಂದರೆ ನ್ಯೂಟ್ರಿಯೆಂಟ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸು, ಉಪಯುಕ್ತವಾದಂಥ ಜೀವಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಹೀರ್ಕೊಂಡು ಆ ಸಸಿಯು ತುಂಬ ಚೆನ್ನಾಗಿ ಉತ್ತಮವಾಗಿ ಬೆಳೆಯೋದಕ್ಕೆ, ಜೊತೆಗೆ ಮಣ್ಣಿನಲ್ಲಿರುವಂಥ ಕೆಲವು ಬೇಡದೇ ಇರುವಂಥ ಕ್ರಿಮಿಗಳು, ಕೀಟಗಳು, ರೋಗಾಣುಗಳನ್ನು ಇವು ಬೌಂಡ್ ಮಾಡಿಬಿಟ್ಟು ಗಿಡಗಳಿಗೆ ಉಪಯುಕ್ತವಾದಂಥ ಅಂಗಾಂಶಗಳನ್ನು ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ. ಸೊ ಹಾಗಾಗಿ ಈ ಒಂದು ಮಿಶ್ರಣವನ್ನು ತಾವು ಪ್ರತಿ ತಿಂಗಳಿಗೊಮ್ಮೆ ಹೋಮ್ ಗಾರ್ಡನರ್ಸು, ಟೆರಸ್ ಗಾರ್ಡನರ್ಸು ಇವರು ಕೊಡ್ತಾಯಿದ್ರಿ ಅಂತಂದರೆ ಮಣ್ಣಿನ ಒಂದು ಪೌಷ್ಟಿಕತೆ ಹೆಚ್ಚಾಗುತ್ತೆ, ಮಣ್ಣಿನಲ್ಲಿ ರೋಗಾಣುಗಳು ನಾಶವಾಗಿ ಗಿಡಗಳು ಅತಿ ಉತ್ತಮವಾಗಿ ಬೆಳೆಯುತ್ತೆ. ಸೊ ಅಂಥ ಮಿಶ್ರಣವನ್ನು ಈಗ ತಯಾರು ಮಾಡ್ತಾ ಇದ್ದೀವಿ. ಆತ್ಮೀಯ ವೀಕ್ಷಕರೇ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್, ತಮಗೆ ಆತ್ಮೀಯ ಸ್ವಾಗತ ಕೊಡ್ತೇನೆ. ಸೊ ಈಗ ನಾವು ಈ ಒಂದು ಮಿಶ್ರಣ ಯಾವ ರೀತಿ ತಯಾರು ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಈ ಒಂದು ಎಲ್ಲ ಕೆಲಸವನ್ನು ಬೆಳಗಿನ ಜಾವ ಮಾಡಬೇಕಾಗತ್ತೆ, ಅಂದರೆ ಬಿಸಿಲಿನಲ್ಲಿ ಇಟ್ಕೊಂಡು ಮಾಡಬಾರ್ದು, ನೆರಳಿನಲ್ಲಿ ಮಾಡಬೇಕಾಗತ್ತೆ. ಈ ಒಂದು ಬೆಲ್ಲವನ್ನು ನಾವು ಇದಕ್ಕೆ ಬೆರೆಸ್ಕೊಳ್ಳೋಣ. ಇದಕ್ಕೆ ತುಂಬ ಚೆನ್ನಾಗಿರೋ ಬೆಲ್ಲನೇ ಬೇಕು ಅಂತ ಏನಿಲ್ಲ,
ಕೆಲವು ಮನೆಯಲ್ಲಿ ತುಂಬಾ ಹಳೆಯ ಬೆಲ್ಲಗಳು ಕೂಡ ಇರ್ತವೆ ಆ ಬೆಲ್ಲಗಳನ್ನು ಕೂಡ ತಾವು ಇಲ್ಲಿ ಬೆರೆಸ್ಕೋಬಹುದು ಸೋ ಅದನ್ನ ಕೂಡ ಬಳಸಿಕೊಂಡು ತಾವು ಈ ಒಂದು ಮಿಶ್ರಣವನ್ನು ತಯಾರು ಮಾಡ್ಕೋಬೇಕಾಗುತ್ತೆ ಮುಖ್ಯವಾಗಿ ನೆನಪಿಡ್ಕೋಬೇಕಾಗಿರ್ತಾವೆ ಏನು ಅಂತಂದ್ರೆ ಈ ಮಿಶ್ರಣವನ್ನು ತಯಾರು ಮಾಡಬೇಕಾದ್ರೆ ಬೆಳಗಿನ ಜಾವ ಮಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಇದರಲ್ಲಿ ರೈಸೋಮ್ಸ್ ಗಳು ಉತ್ಪತ್ತಿ ಆಗದು ಅಂದ್ರೆ ಅಂಗಾಂಶಗಳು ಉತ್ಪತ್ತಿ ಆಗದು ಬೆಳಗಿನ ಜಾವದಲ್ಲಿ ಅದು ಕೂಡ ನೆರಳಿನಲ್ಲಿ ಅದಕ್ಕೆ ಅತಿ ಹೆಚ್ಚು ಬಿಸಿಲಿನ ಶಾಖ ತಟ್ಟು ಅಂತಂದ್ರೆ ಎಲ್ಲ ಸತ್ತು ಹೋಗಿಬಿಡುತ್ತೆ ಸೋ ಹಾಗಾಗಿ ಈ ಒಂದು ಮಿಶ್ರಣನ ನಾವು ನೆರಳಿನಲ್ಲೇ ತಯಾರಿಸಬೇಕಾಗುತ್ತೆ ಮತ್ತೆ ಈ ಒಂದು ಮಿಶ್ರಣದ ಬಕೀಟನ್ನ ನೆರಳಿನಲ್ಲೇ ಇಡಬೇಕಾಗುತ್ತೆ ಕಾರಣ ಈಗ ಹೇಳಿದಿನಿ ಅದರಲ್ಲಿ ಉತ್ಪತ್ತಿ ಆಗುವಂತ ಉಪಯುಕ್ತವಾದಂತ ಬ್ಯಾಕ್ಟೀರಿಯಾಗಳು ಬಿಸಿಲಿನಲ್ಲಿ ಇತ್ತು ಅಂತಂದ್ರೆ ಸತ್ತು ಹೋಗಿಬಿಡುತ್ತೆ ಹಾಗಾಗಿ ಇದನ್ನ ನಾವು ನೆರಳಿನಲ್ಲೇ ತಯಾರು ಮಾಡ್ಕೋಬೇಕಾಗುತ್ತೆ ಮತ್ತೆ ಈ ರೀತಿ ತಯಾರು ಮಾಡಿದಂತ ಒಂದು ಮಿಶ್ರಣವನ್ನ ಕಡಿಮೆ ಅಂದ್ರೂ ಕೂಡ 5 ದಿನಗಳವರೆಗೆ ನಾವು ಬೆಳಗ್ಗೆ ಸಂಜೆ ಇದನ್ನ ಸ್ಟೈರ್ ಮಾಡ್ಕೊಂಡು ಅಂದ್ರೆ ಸುತ್ತಿಸ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಹೇಳಿ ಈ ರೀತಿ ಎಲ್ಲ ಇರುವಂತ ಬೆಲ್ಲ ನಾನು ಇಲ್ಲಿ ಬಳಸಿಕೊಂಡಿದ್ದೀನಿ ಸಂಪೂರ್ಣವಾಗಿ ಈ ರೀತಿ ಎಲ್ಲ ಬೆಲ್ಲವನ್ನ ನೀರಿನಲ್ಲಿ ಕರಗೋ ರೀತಿ ತಾವು ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಂಪೂರ್ಣವಾಗಿ ಮಿಶ್ರಣ ಮಾಡ್ಕೊಂಡಂತ ಬೆಲ್ಲಕ್ಕೆ ನಾವು ಈ ಒಂದು ಟ್ರೈಕೋಟರ್ಮನ ಯೂಸ್ ಮಾಡ್ತೀವಿ ಈ ಟ್ರೈಕೋಟರ್ಮಗಳು ನಾವು ಈ ಬೆಲ್ಲದಲ್ಲಿ ತುಂಬಾ ಚೆನ್ನಾಗಿ ಟ್ರೈಕೋಟರ್ಮದ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತವೆ ಅತಿ ಹೆಚ್ಚಾಗಿ ಒಂದಕ್ಕೊಂದು ಮಲ್ಟಿಪ್ಲೈ ಆಗುತ್ತೆ ಸೋ ಹಾಗಾಗಿ ಇದನ್ನ ನಾವು ಈ ಬೆಲ್ಲದಲ್ಲಿ ತಯಾರು ಮಾಡ್ಕೊಳ್ತೀವಿ ಈ ಬೆಲ್ಲದ ನೀರನ್ನ ನಾವು ನೆರಳಿನಲ್ಲಿ ಇಡಬೇಕಾಗುತ್ತೆ 5 ದಿನದವರೆಗೂ ಮತ್ತೆ ಬೆಳಗ್ಗೆ ಸಂಜೆ ಇದಕ್ಕೆ ಒಂದು ಕಡ್ಡಿಯ ಸಹಾಯದಿಂದ ಅಥವಾ ಕೋಲಿನ ಸಹಾಯದಿಂದ ಕ್ಲಾಕ್ ವೈಸ್ ಸುತ್ತಬೇಕಾಗುತ್ತೆ ಈ ರೀತಿ ಕ್ಲಾಕ್ ವೈಸ್ ಅಲ್ಲಿ ಸುತ್ತುತ್ತಾ ಇರಬೇಕಾಗುತ್ತೆ ಕ್ಲಾಕ್ ವೈಸ್ ಅಲ್ಲಿ ಸುತ್ತೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಅಂಗಾಂಶಗಳು ತುಂಬಾ ಹೆಚ್ಚಾಗಿ ಕ್ಲೀನ್ ಆಗಿ ಬೆಳವಣಿಗೆ ಆಗುತ್ತೆ ಇದನ್ನ ಪ್ರತಿನಿತ್ಯ ಬೆಳಗ್ಗೆ ಸಂಜೆ 5 ದಿನದವರೆಗೆ ನೆರಳಿನಲ್ಲಿ ಇಟ್ಟುಟ್ಟು ಮಾಡಬೇಕಾಗುತ್ತೆ ನೆರಳಿನಲ್ಲಿ ಇಟ್ಟ ನಂತರ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಈ ಒಂದು ಮಿಶ್ರಣದ ಬಕೆಟ್ ಮೇಲೆ ಮುಚ್ಚಬೇಕಾಗುತ್ತೆ ಅಂದ್ರೆ ಗಾಳಿ ಕೂಡ ಆಡಬೇಕು ಆಕ್ಸಿಜನ್ ಕೂಡ ಅದಕ್ಕೆ ಪೂರೈಕೆ ಆಗಬೇಕು ನೆರಳಿನಲ್ಲಿ ಇಡಬೇಕು ಮರದ ನೆರಳಾದರೂ ಆಯಿತು ಮನೆ ಯಾವುದಾದರೂ ನೆರಳು ಕೂಡ ಆದರೂ ಆಯಿತು ನೆರಳಿನಲ್ಲಿ ಇಟ್ಟು ಇದನ್ನ ಬೆರೆಸಬೇಕಾಗುತ್ತೆ ಈಗಾಗಲೇ ಹೇಳಿದಂಗೆ ನಾನು ಈ ರೈಸಮ್ಸ್ ಗಳು ಅತಿ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ ಈಗ ಇದು ಚೆನ್ನಾಗಿ ಬೆರೆತಿದೆ ಇದಕ್ಕೆ ಈಗ ನಾನು ಈ ಒಂದು ಟ್ರೈಕೋಟರ್ಮನ ಬೆರೆಸ್ಕೊಳ್ತಾ ಇದೀನಿ ತಾವು 1 ಕೆಜಿ ಟ್ರೈಕೋಟರ್ಮ ತಗೊಂಡ್ಬಂದು ಇಟ್ಕೊಂಡ್ರಿ ಅಂತಂದ್ರೆ ವರ್ಷಾನುಗಟ್ಟಲೆ ಬಳಸ್ಕೋಬಹುದಾಗುತ್ತೆ ಸೋ ಆ ಒಂದು ಟ್ರೈಕೋಟರ್ಮ ಈ ರೀತಿ ಒಂದು ಮಿಶ್ರಣಗಳನ್ನು ರೆಡಿ ಮಾಡ್ಕೊಂಡು ತಾವು ವರ್ಷಾನುಗಟ್ಟಲೆ ಗಿಡಗಳಿಗೆ ಕೊಡ್ಕೊಳ್ತಾ ಬಂದ್ರಿ ಅಂತಂದ್ರೆ ಗಿಡದ ಮಣ್ಣು ಕೂಡ ತುಂಬಾ ಚೆನ್ನಾಗಿ ಫಲವತ್ತಾಗಿ ಇರುತ್ತೆ ಗಿಡಗಳಿಗೆ ತುಂಬಾ ಉಪಯುಕ್ತವಾಗಿರುತ್ತೆ ಇದು ನಿಮಗೆ ತುಂಬಾ ಸುಲಭವಾಗಿ ಆನ್ಲೈನ್ ಮೂಲಕ ಸಿಗುತ್ತೆ ಇಲ್ಲ ಯಾವುದಾದ್ರೂ ಕೃಷಿ ಅಂಗಡಿಗಳು ಇತ್ತು ಅಂತಂದ್ರೆ ಅಲ್ಲೂ ಕೂಡ ಸಿಗುತ್ತೆ ನೋಡಿ ಈ ರೀತಿ ಸುತ್ತಿಸಬೇಕಾಗುತ್ತೆ ಈ ಕೆಲಸವನ್ನ ನಾವು ಪ್ರತಿನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಮಾಡಬೇಕಾಗುತ್ತೆ 5 ದಿನಗಳವರೆಗೆ ಈ ರೀತಿ ಮಾಡಿದ ನಂತರ 5 ದಿನದ ನಂತರ ನಾವು ಈ ಒಂದು ಮಿಶ್ರಣದ ನೀರನ್ನ ಪ್ರತಿಯೊಂದು ಗಿಡಗಳಿಗೂ ಕೂಡ ಡೈರೆಕ್ಟ್ ಆಗಿ ಬುಡದ ಮಣ್ಣಿಗೆ ಕೊಡಬಹುದು ಸಂಜೆ ವೇಳೆ ಮಾತ್ರ ಕೊಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಸೂರ್ಯ ಮುಳುಗಿದ ನಂತರ ಕೊಡಬೇಕಾಗುತ್ತೆ ಬಿಸಿಲಿನ ಶಾಖ ಕಡಿಮೆ ಆಗಿರುತ್ತೆ ಸೋ ಅವಾಗ ಗಿಡಗಳಲ್ಲಿ ಈ ಒಂದು ಬ್ಯಾಕ್ಟೀರಿಯಾಗಳು ಗಿಡದ ಮಣ್ಣಿನಲ್ಲಿ ಈ ಒಂದು ಬ್ಯಾಕ್ಟೀರಿಯಾಗಳು ಅತಿ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ ರಾತ್ರಿ ಎಲ್ಲ ಬೆಳಗಿನ ಜಾವದವರೆಗೂ ತುಂಬಾ ಚೆನ್ನಾಗಿ ಮಣ್ಣಿನ ಒಳಗೆ ಸೇರ್ಕೊಂಡ್ಬಿಟ್ಟು ಅತಿ ಹೆಚ್ಚಾಗಿ ಮಲ್ಟಿಪ್ಲೈ ಆಗಿ ಇದರ ವಂಶಾಭಿವೃದ್ಧಿಗಳಾಗುತ್ತೆ ಜೊತೆಗೆ ಬೇಡದೇ ಇರುವಂತ ಬ್ಯಾಕ್ಟೀರಿಯಾಗಳನ್ನು ಇದು ಸಾಯಿಸ್ಬಿಟ್ಟು ಮಣ್ಣನ್ನು ತುಂಬಾ ಚೆನ್ನಾಗಿ ಕಾಪಾಡಿಕೊಳ್ಳುತ್ತೆ ಈಗ ಈ ರೀತಿ ಒಂದು ರೆಡಿ ಮಾಡ್ಕೊಂಡಿರುವಂತ ಮಿಶ್ರಣದ ಬಕೆಟ್ ಮೇಲೆ ನಾವು ಕಾಟನ್ ಬಟ್ಟೆಯನ್ನು ಮುಚ್ಚಬೇಕಾಗುತ್ತೆ ಇದೇ ರೀತಿ ಜೀವಾಮೃತ ಅಂತ ಹೇಳಿರುತ್ತೆ ಅದು ಕೂಡ ತಯಾರು ಮಾಡ್ತಾರೆ ಅದನ್ನು ಕೂಡ ನಾನು ಮುಂದಿನ ಭವಿಷ್ಯದ ದಿನಗಳಲ್ಲಿ ಚಿತ್ರೀಕರಣ ಮಾಡುವಂಥ ವಿಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೇನೆ ಸೊ ಈಗ ಇದಕ್ಕೆ ಈ ರೀತಿ ನಾವು ಗಾಳಿ ಆಡೋ ರೀತಿ
ಒಂದು ಬಟ್ಟೆಯನ್ನು ಮುಚ್ಚಿ ಇದನ್ನು ನೆರಳಿನ ಜಾಗದಲ್ಲಿ ಇಡ್ತಾ ಇದೀನಿ ಇಲ್ಲಿ ಬಿಸಿಲು ಬರಲ್ಲ ಈ ಒಂದು ನೆರಳಿನಲ್ಲಿ ನಾನು ಈ ಒಂದು ಮಿಶ್ರಣನ ಇಟ್ಟಿದ್ದೀನಿ ನೋಡಿ ಗಿಡದ ನೆರಳು ಪೂರ್ತಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸೋ ಇದೇ ರೀತಿ ಒಂದು ಗಂಟಿನ ರೋಗಗಳು ನಿಮಟೋಡ್ಸ್ಗಳು ಇರುವಂತ ಒಂದು ಕಾಯಿಲೆಗಳಿಗೆ ಮಣ್ಣನ್ನ ಸ್ಟೆರಿಲೈಸ್ ಮಾಡಬೇಕು ಅಂತ ಕೂಡ ನಿಮಗೆ ಹೇಳಿದ್ದೆ ನಾನು ಆ ವಿಡಿಯೋದಲ್ಲಿ ಆ ಮಣ್ಣಿನ ಸ್ಟೆರಿಲೈಸೇಷನ್ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾನು ಮುಂದಿನ ದಿನಗಳಲ್ಲಿ ಬರುವಂತ ವಿಡಿಯೋಗಳಲ್ಲಿ ನಾನು ಚಿತ್ರೀಕರಣ ಮಾಡಿ ತೋರಿಸ್ತೀನಿ ಸೋ ಈ ಒಂದು ಮಿಶ್ರಣವನ್ನ 5 ದಿನಗಳವರೆಗೂ ನಾನು ಹೇಳಿದ ಹಾಗೆ ರೆಡಿ ಮಾಡ್ಕೊಂಡು ತಾವು ಗಿಡಗಳಿಗೆ ಕೊಟ್ಟಿ ಅಂತಂದ್ರೆ ನಿಮಟೋಡ್ಸ್ನ ಕಾಯಿಲೆ ಸುಮಾರು 80 ರಿಂದ 90 ಭಾಗದಷ್ಟು ಸುಲಭವಾಗಿ ಹತೋಟಿಗೆ ತರಬಹುದು ಗಿಡವನ್ನ ಕೂಡ ನಾವು ಮತ್ತೆ ಮರುಬಳಕೆಗೆ ಬಳಸಿಕೊಳ್ಳಬಹುದು ಇದೆ ರೀತಿ ಮಣ್ಣನ್ನ ಸ್ಟೆರಿಲೈಸ್ ಮಾಡುವಂತ ಒಂದು ವಿಧಾನ ಕೂಡ ನಾನು ಮುಂದಿನ ದಿನಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ತಮ್ಮ ಅಪೇಕ್ಷೆ ಇದ್ದರೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ಬಗ್ಗೆ ಕೂಡ ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ನ ಇವತ್ತೇ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳಿಗೂ ಕೂಡ ಒಂದು ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನನ್ನು ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ರಿಲೀಸ್ ಮಾಡಿದ ತಕ್ಷಣ ತಾವು ವೀಕ್ಷಣೆ ಮಾಡೋದಕ್ಕೆ ಸುಲಭ ಆಗುತ್ತೆ ಪ್ರತಿಯೊಂದು ಅಪ್ಡೇಟ್ ಕೂಡ ತಮಗೆ ತುಂಬ ತ್ವರಿತವಾಗಿ ಲಭ್ಯವಾಗುತ್ತೆ ಸೋ ಈ ಒಂದು ವಿಡಿಯೋ ಯಾವ ರೀತಿ ಮಾಹಿತಿಯನ್ನು ತಮಗೆ ಒದಗಿಸ್ಕೊಡ್ತು ಅಂತೇಳಿ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸರ್ವೇ ಜನಾ ಸುಖಿನೋ ಅಂತ ಈ ಒಂದು ವಿಡಿಯೋ ಮುಗಿಸ್ತಾ ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ಭೇಟಿಯಾಗ್ತೀನಿ ಧನ್ಯವಾದಗಳು ನಮಸ್ಕಾರ ಹ್ಯಾಪಿ ಗಾರ್ಡನಿಂಗ್